ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಡಿಸೆಂಬರ್ 16ಕ್ಕೆ ಪ್ರಾರಂಭವಾಗುವ ಧನುರ್ಮಾಸ ಜನವರಿ 14ನೇ ತಾರೀಕು ಮುಗಿಯುತ್ತದೆ. ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ಮಾಡುವುದಿಲ್ಲ, ಬದಲಾಗಿ ದೇವತಾ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗಾದರೆ ಧನುರ್ಮಾಸದ ವಿಶೇಷತೆ ಏನು? ಈ ಮಾಸದಲ್ಲಿ ಯಾವ ರೀತಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಯೋಣ. ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲವೋ ಹಾಗೂ ಕಂಕಣ ಭಾಗ್ಯ ಕೂಡಿ ಬರುವುದಿಲ್ಲವೋ, ಜೀವನದಲ್ಲಿ ಅದೃಷ್ಟ ಇಲ್ಲದೆ ಏಳಿಗೆಯನ್ನ ಕಾಣದೇ ಇರುವವರು ಭಗವಂತನ ಕೃಪೆಗೆ ಪಾತ್ರರಾಗಲು ಈ ಮಾಸದಲ್ಲಿ ಯಾವ ಕಾರ್ಯಗಳನ್ನ ಮಾಡಬೇಕು ಹಾಗೂ ಯಾವ ತಪ್ಪುಗಳನ್ನ ಮಾಡಬಾರದು ಮತ್ತು ಶಿವ ವಿಷ್ಣು ದೇವಿಯ ಅನುಗ್ರಹಕ್ಕೋಸ್ಕರ ಯಾವ ಕಾರ್ಯಗಳನ್ನ ಮಾಡಬೇಕು ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೂರ್ಯನು ಧನಸ್ಸು ರಾಶಿಗೆ ಪ್ರವೇಶ ಮಾಡಿ ಎಷ್ಟು ದಿನಗಳ ಕಾಲ ಧನಸ್ಸು ರಾಶಿಯಲ್ಲೇ ಇರುತ್ತಾನೋ ಅಷ್ಟು ಕಾಲವನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಧನುರ್ಮಾಸ ಎಂದ ಕೂಡಲೇ ನಮಗೆ ಅರಿವಿಗೆ ಬರುವುದು ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಶುದ್ಧ ನೀರಿನಿಂದ ಸ್ನಾನವನ್ನು ಮಾಡಿ ವಿಷ್ಣು ದೇವರಿಗೆ ಸಂಬಂಧಿಸಿದ ಆಲಯಗಳಿಗೆ ತೆರಳಿ ಭಗವಂತನ ದರ್ಶನವನ್ನು ಪಡೆದು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡುವುದು ಸರಳವಾದ ನಿಯಮಗಳು. ಈ ನಿಯಮಗಳನ್ನು ಧನುರ್ಮಾಸದಲ್ಲಿ ಬೆಳಗ್ಗಿನ ಜಾವವೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಲಿಸಿದ್ದೇ ಆದರೆ ಭಗವಂತನು ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾನೆ. ಮೋಕ್ಷ ಬೇಕೆನ್ನುವವರು ಸಹ ಈ ಮಾಸದಲ್ಲಿ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಬಹುದು. ಈ ವಿಶೇಷ ದಿನಗಳಲ್ಲಿ ಶ್ರೀಕೃಷ್ಣನಿಗೆ ಅಂದರೆ ನಾರಾಯಣನಿಗೆ ಹಾಲಿನ ಅಭಿಷೇಕವನ್ನು ಮಾಡಿದರೆ ಅವರ ದೌರ್ಭಾಗ್ಯಗಳು ದೂರವಾಗುತ್ತದೆ ಹಾಗೂ ಅದೃಷ್ಟ ಕೈ ಹಿಡಿಯುತ್ತದೆ, ಯೋಗಗಳು ಪ್ರಾಪ್ತಿಯಾಗುತ್ತದೆ. ಮದುವೆ ವಿಳಂಬವಾಗುತ್ತಿರುವವರು ಈ ಮಾಸದಲ್ಲಿ ಕಾತ್ಯಾಯಿನಿ ವ್ರತ ಮಾಡಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಸಂತಾನ ಭಾಗ್ಯವಿಲ್ಲದೆ ಇರುವವರು ಈ ಮಾಸದಲ್ಲಿ ವ್ರತ ಮಾಡಿದರೆ ಖಂಡಿತ ಸಂತಾನವಾಗುತ್ತದೆ. ಈ ಮಾಸ ದರಿದ್ರವಂತರನ್ನ ಸಹ ಅದೃಷ್ಟವಂತರನ್ನಾಗಿ ಮಾಡುತ್ತದೆ ಅನ್ನೋ ನಂಬಿಕೆ ಇದೆ. ಈ ಮಾಸದಲ್ಲಿ ಭಗವಂತನಿಗೆ ನಿಯಮನಿಷ್ಠೆಯಿಂದ ನಿತ್ಯವೂ ಪ್ರೀತಿಯಿಂದ ತ್ರಿಕರ್ಣ ಶುದ್ಧಿಯಾಗಿ ದೇವರ ಸೇವೆಯನ್ನು ಮಾಡುತ್ತಾರೋ ಅಂಥವರ ಕೋರಿಕೆಗಳು ಈಡೇರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಯಾರಿಗೆ ಭಗವಂತನ ಆಲಯಕ್ಕೆ ತೆರಳಿ ದೇವರ ಸೇವೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲವೋ ಅಂಥವರು ನಿಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನು ಮಾಡುತ್ತಾ ಹಾಲನ್ನು ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸಿದರೆ ದೇವರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ. ಇಷ್ಟ ದೇವರ ಆರಾಧನೆ ಮಾಡಲು ಈ ಮಾಸ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ಈ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ಇಷ್ಟ ದೇವರ ಆರಾಧನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಬೇಕು. ಧನುರ್ಮಾಸದಲ್ಲಿ ಶಿವನ ಆರಾಧನೆಯನ್ನು ಸಹ ನೀವು ಮಾಡಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುದ್ಧ ನೀರಿನಿಂದ ಸ್ನಾನವನ್ನು ಮಾಡಿ ಹಣೆಗೆ ವಿಭೂತಿಯನ್ನು ಧರಿಸಿ ಪ್ರತಿನಿತ್ಯವೂ ಕೂಡ ಶಕ್ತಿಯಾಗಿ ದೇವರ ಆರಾಧನೆ ಮಾಡಿದರೆ ಈ ಜನ್ಮದಲ್ಲಿ ನೀವು ಕೋರಿಕೊಂಡ ಕೋರಿಕೆಗಳು ನೆರವೇರುತ್ತದೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ದೇವಿಯ ಆರಾಧನೆ ಮಾಡಿದರೆ ದೇವಿಯ ಅನುಗ್ರಹ ಸಿಗುತ್ತದೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಮ್ಮನವರ ಅರ್ಚನೆ ಮಾಡಿದರೆ ಅಮ್ಮನವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಮ್ಮನವರ ಅರ್ಚನೆ ಮಾಡಿದರೆ ಅಮ್ಮನವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು. ಈ ಮಾಸದಲ್ಲಿ ದೇವರ ಕಥೆಗಳು ಮತ್ತು ಭಕ್ತಿಗೀತೆಗಳನ್ನು ಆಲಿಸುವುದು ಮಾಡಿದರೆ ಅತ್ಯಂತ ಶುಭ ಎನ್ನಬಹುದು. ಸಾಧ್ಯವಾದರೆ ದಾನ ಧರ್ಮವನ್ನು ಮಾಡಿದರೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ದೇವರಿಗೆ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ನಾವು ಹೇಳುವ ಈ ನಿಯಮವನ್ನು ಪಾಲಿಸುತ್ತಾ ಬಂದರೆ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗಿರುತ್ತದೆ, ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.